ಅಥವಾ ಡಾಕ್ಟರ್ ಆಗ್ತೀನಿ ಅಥವಾ ನಾನು ಇನ್ನೊಂದು ಆಗ್ತೀನಿ ಅಂದರೆ ಯಾವ 100ಕ್ಕೆ 90 ಜನ ಫಿಲಂ ಆ್ಯಕ್ಟರ್ ಆಗ್ತೀನಿ ಸರ್, ಹೀರೋಯಿನ್ ಆಗ್ತೀನಿ ಸರ್, ಬರೀ ಟಿಕ್ ಟಾಕ್ಗಳಲ್ಲಿ ಇರ್ತವೆ 24 ಗಂಟೆ. ಹಾಂ, ಟಿಕ್ ಟಾಕು ಟಿಕ್ ಟಾಕು ಎಲ್ಲರೂ ಆ್ಯಕ್ಟಿಂಗ್ ಮಾಡ್ತಾರೆ. ನಾನು ಏನು ಹೇಳ್ತೀನಿ ಅಂದರೆ ಇರಲಿ, ಎಲ್ಲ ಮನೆಗೆ ಒಲೆ ಹೆಂಗೆ ಇಂಪಾರ್ಟೆಂಟೋ ಕಲೆ ಇಂಪಾರ್ಟೆಂಟು, ನಾನೊಂದು ತಪ್ಪು ಅಂತ ಹೇಳಲ್ಲ. ಉದರಕ್ಕೆ ಒಂದು ಬಲಿಷ್ಠವಾದಂಥ ಒಂದು ಕೆಲಸ ಮಾಡ್ತೀನಿ. ನಿಮ್ಮ ಊಟಕ್ಕೆ ಏನಿಲ್ವ, ನನ್ನ ತಿಂಗಳಿಗೆ ಇದೊಂದು ಸಂಬಳ ಬರುತ್ತೆ ಅಂತ ಹಾಬಿಗೆ ಕಲೆನ ಇಟ್ಕೊಳ್ಳಿ. ಎಲ್ಲ ಮಕ್ಕಳಿಗೆ ನಾನು ಹೇಳೋದು, ಇಲ್ಲಪ್ಪ ನಾನು ಪ್ರೊಫೆಷನ್ ಕಲೆನೇ ನಾನು ತಗೋತೀನಿ ಅಂತ ನೀವು ಅನ್ಕೊಂಡ್ಬಿಟ್ರೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಇದೆ, ಅಥವಾ ಗಿಂಡಿನಲ್ಲಿ ಒಂದು ಒಳ್ಳೆ ಫಿಲಮ್ ಇನ್ಸ್ಟಿಟ್ಯೂಟ್ ಇದೆ, ಕರ್ನಾಟಕದಲ್ಲಿ ನಮ್ಮ ಮಾಲೂರು ಒಂದು ನವರಸ ಅಕಾಡೆಮಿ ಅಂತ ಮಾಡಿದ್ದೇನೆ, ಹೋಗಿ ಸೇರ್ಕೊಳ್ಳಿ, ಇಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿ, ಆಮೇಲೆ ಮನಸ್ಸನ್ನ ಗಟ್ಟಿ ಮಾಡಿಕೊಡಿ. ಫಸ್ಟು ಆರಂಭದಲ್ಲಿ ಫುಲ್ಲು ಕೆರೆದೇ ಇಟ್ಕೊಂಡು ಬೀಳ್ತವೆ, ಯಾಕೂ ಸುಗಿತಾರೆ, ತಿನ್ನಕ್ಕೆ ಅನ್ನ ಇರೋದಿಲ್ಲ, ಕೋಣಿಚೀಲ ಹಾಸ್ಕೊಂಡು ಮನ್ಕೋಬೇಕು, ಎಲ್ಲರೂ ಉಗಿತಾರೆ, ಈ ಥರ ಎಲ್ಲ ಇದೆ, ಮನೇಲಿ ಬೈತಾರೆ, ಇದಕ್ಕೆಲ್ಲ ತಯಾರಾಗಿ. ಇಲ್ಲಿ ಬಂದಿದ್ದ ತಕ್ಷಣ ದಾರಿ ಬಿಡಿ, ಎಲ್ಲ ರೆಡ್ ಕಾರ್ಪೆಟ್ ಸರ್ ಇಸ್ ಕಮಿಂಗ್, ದ ಬ್ಯೂಟಿಫುಲ್ ಆ್ಯಕ್ಟ್ರೆಸ್ ಕಮಿಂಗ್ ಅಂತ ಯಾರು ಅನ್ನಲ್ಲ ನಿಮಗೆ. ಹಾಂ, ಅದೆಲ್ಲ ಉಗಿಸ್ಕೊಳೋ ಫಸ್ಟ್ ತಯಾರಾಗಿ, ಒಂದು 10 ವರ್ಷ ಈ ಉಗಿಸ್ಕೊಳೋ ಸೆಷನ್ ಇದೆ ನಮಗೆ, ಇದ್ರ ಮೇಲೆ ನಾನು ಗೆಲ್ಲಬೇಕು ಅಂತ ಹೇಳಿ ತಯಾರಾಗಿ ಬನ್ನಿ, ಗೆಲ್ಲರಿ ಜೀವನನ ಆಗುತ್ತೆ. ಯಾಕೆ ಆಗೋದಿಲ್ಲ, ಯಾವನೊಬ್ಬ ಇಂಜಿನಿಯರ್ ಆಗಬೇಕು ಅಂದರೆ ಸುಮ್ಮನೆ ಕೂತ್ಕೊಂಡು ವಿಶ್ವೇಶ್ವರಯ್ಯನ ಫೋಟೋ ನೋಡ್ಬಿಟ್ಟು ನಾನು ಆಗ್ತೀನಿ ಗುರು ಅಂದರೆ ಹೆಂಗೆ ಆಗ್ಬಿಡ್ತೀಯ ನೀನು, ಹೋಗು ಕಾಲೇಜಿಗೆ ಸೇರ್ಕೋ, ಇಂಜಿನಿಯರಿಂಗ್ ಓದಮ್ಮ ಗುರು, ಓದ್ಬಿಟ್ಟು ಚೆನ್ನಾಗಿ ಒಳ್ಳೆ ಇಂಜಿನಿಯರ್ ಹತ್ರ ಹೋಗಿ ಅಷ್ಟೇ ಟಾಕ್ ಕೆಲಸಕ್ಕೆ ಸೇರ್ಕೋ. ಯಾವನೊಬ್ಬ ಹೇಳ್ದಮ್ಮನೆ, ಇಲ್ಲ ನನ್ನ ಲೈಫ್ ದೊಡ್ಡ ಲಾಯರ್ ಆಗ್ಬಿಡ್ತೀನಿ ಸರ್ ಅಂತ ಅಂದ. ಆಗಪ್ಪ ಏನು ಓದಿದ್ದೆ ಅಂದರೆ ಪಿ ಯು ಸಿ ಹೀಗೆ ಮಾಡ್ತಾ ಇದ್ದೀನಿ ಸರ್. ನೀನು ಆಗಿ ಓದಿ ಸೇರಿ ಕೊಲ್ತು ಅಲ್ಲಿ ಹೋಗಿ ಅವಾಗ ಹೇಳಿದ್ರು ಈ ಮಾತು ತುಂಬ ದೂರ ಇದೆ ಮ್ಯಾಟ್ರು, ಇಲ್ಲಿ ಪಿ ಯು ಸಿಗೆ ಯಾಕೆ ಡಿಸೈಡ್ ಮಾಡ್ಬಿಟ್ಟು ಯಾವಾಗ 2 ಸರಿ ಫೇಲ್ ಆಗಿದೆ ಅಂತ ಹಂಗೆಲ್ಲ ಮಾಡಿಕೊಂಡು ರೆಡಿ ಆಗೋದೇನು. ಹಾಗೆ ಏನೇ ಆಗಬೇಕು ಅಂದರೆ ತುಂಬ ಸಾಧ್ಯತೆ ಹಾಗೇ ಆಗುತ್ತೆ, ಇಲ್ಲ ಅನ್ನೋದು ಸುಳ್ಳು ನನ್ನ ಪ್ರಕಾರ. ಏನು ಅಂದರೆ ನೀವೇನು ಆಗ್ತೀರಿ ಅನ್ನೋದನ್ನು ಫಸ್ಟು ಒಂದು ಮ್ಯಾಪ್ ಹಾಕಿ, ನಾನು ಇದಾಗ್ತೀನಿ ಆಯ್ತಪ್ಪ, ಇದಾಗಕ್ಕೆ ನಿನಗೆ ಏನು ಬೇಕು, ನನಗೆ ಇಂತಿಂಥದ್ದು ಕಲಿಬೇಕು, ಕಲ್ತ್ಕೊಳ್ಳಿ, ಚರ್ಚೆ ಮಾಡಿ, ಕಲೀರಿ, ಅದಕ್ಕೆ ಸಂಬಂಧ